ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಭಾಗ್ಯಗಳ ಸರದಾರರು, ಹೋರಾಟಗಾರರು ಆದಂತ ಈ ರಾಜ್ಯದ ನಾಡಿನ ದೊರೆಯಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿಸ್ಕೊಳ್ಳುವಾಗ ಡಾಕ್ಟರ್ಗೆ ಏ ಡಾಕ್ಟ್ರೆ ನಮ್ ಜಾತಿ ರಕ್ತನೇ ಕೊಡು ಅಂತ ಕೇಳ್ತೀನಿ. ಶರೀರದಲ್ಲೂ ಕೂಡ ರಕ್ತ ಹರಿತಾ ಇದೆ, ನಿಮ್ ಶರೀರದಲ್ಲೂ ಕೂಡ ರಕ್ತ ಹರಿತಾ ಇದೆ. ನನಗೆ ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಎಲ್ಲರ ಪರವಾಗಿ ಸುಸ್ವಾಗತ ಬಯಸ್ತಾ ಇದೆ. ಹೊನ್ನಾಳಿ ತಾಲೂಕಿನ ಮಾಜಿ ಶಾಸಕರಾದಂತ MP ರೇಣುಕಾಚಾರ್ಯ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸುಸ್ವಾಗತ ಬಯಸ್ತಾ ಇದೆ. ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, AICC ಸದಸ್ಯರು, ಅಲ್ಪಸಂಖ್ಯಾತರ ಮಹಿಳಾ ಮುಖಂಡರಾದಂತ ಶ್ರೀಮತಿ ಬಲ್ಕೇಶ್ ಮಾನ್ ಅವರು ಆಗಮಿಸಿದ್ದಾರೆ, ಬಿ ವೀರಣ್ಣ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸುಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಾಜಿ ಲೋಕಸಭಾ ಸದಸ್ಯರು, ಅದೇ ರೀತಿಯಾಗಿ ಸಮಯ ಬಹಳ ಕಡಿಮೆ ಇದೆ, ಕಾರಣ ಅಂದ್ರೆ ಸಾಹೇಬರ ಕಾರಿನಲ್ಲೇ ಬರ್ತಾ ಹೇಳಿದ್ರು 5 ಗಂಟೆಗೆ ಹೆಲಿಕಾಪ್ಟರ್ ಟೇಕಪ್ ಆಗಬೇಕು ಅಂತ, ಅದರಿಂದ ವೇದಿಕೆ ಮೇಲೆ. ಅದೇ ರೀತಿಯಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನ ನೋಡಬೇಕು ಅಂತ ಅಭಿಮಾನ ಇಟ್ಟು ಆಗಮಿಸಿದ್ರಿ, ನಿಮಗೂ ಸಹ ವೈಯಕ್ತಿಕವಾಗಿ ಸುಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ದಾವಣಗೆರೆಯಲ್ಲಿ ಇದ್ದರೂ ಸಹ ತಮ್ಮ ಬಿಡುವನ್ನ ಮಾಡಿಕೊಂಡು ಅಲ್ಲಿ ಹೋಗಿ ಗಡಿಬಿಡಿಯಲ್ಲಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ಎಲ್ಲ ಭಾಗ್ಯಗಳ ದಾತರು ಸದಾಕಾಲ ಜನರ ಸೇವೆಗಾಗಿ ಸಿದ್ಧಬದ್ಧರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಇಂದಿನ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಗಣ್ಯರು ಜೊತೆಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ. ಮಾಜಿ ಶಾಸಕರಾಗಿರುವಂತಹ ನಮ್ಮ ರೇಣುಕಾಚಾರ್ಯ ಸರ್ ಅವರು ಅತ್ಯಂತ ಪ್ರೀತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸಮರ್ಪಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೀಗ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ